ಹಲೋ ಸ್ಟೂಡೆಂಟ್ಸ್, ನವೋದಯ ಫೌಂಡೇಶನ್ ಅರ್ಪಿಸುವ ಜುಲೈ 17 ಮತ್ತು 18 ಕನ್ನಡದಲ್ಲಿ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸುದ್ದಿ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ಹಿಂದಿನ ಸಂಚಿಕೆಯಲ್ಲಿ ನಾವು ಕೇಳಿದಂತ ಒಂದು ಪ್ರಶ್ನೆಗೆ ಪ್ರಿಲಿಮ್ಸ್ ಉತ್ತರವನ್ನ ನೋಡೋಣ. ಇಂಡಿಯಾ ಇಸ್ ಅ ಪಾರ್ಟ್ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್ ಅನ್ನುವಂಥದ್ದನ್ನ ಕೇಳಿದ್ವಿ. ಯಾತಕ್ಕೆ ಈ ರೀತಿಯ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು ಅಂತ ಅಂದ್ರೆ, ಈಗಾಗಲೇ 2022 ರ ಪ್ರಿಲಿಮ್ಸ್ನಲ್ಲಿ ಭಾರತ ಈ ಕೆಳಗಿನ ಯಾವ ಸಂಘಗಳ ಅಥವಾ ಯಾವ ಅಂತಾರಾಷ್ಟ್ರೀಯ ಗುಂಪುಗಳ ಭಾಗವಾಗಿದೆ ಅಥವಾ ಸದಸ್ಯವಾಗಿದೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಈಗಾಗಲೇ ಕೇಳಿತ್ತು. ಈ ಹಿನ್ನೆಲೆಯಲ್ಲಿ ಮತ್ತೆ ಕೂಡ ಈ ರೀತಿಯ ಪ್ರಶ್ನೆಗಳು ಬರಬಾರದು ಅಂತೇನಿಲ್ಲ, ಹಾಗಾಗಿ ಮತ್ತೆ ಈ ಒಂದು ಪ್ರಶ್ನೆಯನ್ನ ನಾವು ಚರ್ಚೆ ಮಾಡೋಣ. G7 ಅನ್ನುವಂತ ಒಂದು ಆಪ್ಷನ್ ಅನ್ನ ನೀಡಿದ್ದೇವೆ. G7 ಅನ್ನುವಂಥದ್ದು ವಿಶ್ವದ ಮೋಸ್ಟ್ ಇಂಡಸ್ಟ್ರಿಯಲೈಸ್ಡ್ ಅಂತ ಗುರುತಿಸಿಕೊಳ್ಳುವಂತ 7 ರಾಷ್ಟ್ರಗಳ ಗುಂಪು. ಭಾರತ ಇದರ ಭಾಗವಾಗಿ ಇಲ್ಲದೆ ಇರತಕ್ಕಂಥದ್ದು. G8 ಇತ್ತು, ಅದರಲ್ಲಿ ರಷ್ಯಾವು ಕೂಡ ಭಾಗವಾಗಿತ್ತು. ಆದರೆ ರಷ್ಯಾ ಕ್ರಿಮಿಯಾವನ್ನ ಅನೆಕ್ಸ್ ಮಾಡಿದಂತ ಹಿನ್ನೆಲೆಯಲ್ಲಿ ರಷ್ಯಾವನ್ನ G8 ನಿಂದ ಹೊರಗಿಡಲಾಯಿತು. ನಂತರ ಇದು G7 ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಮೋಸ್ಟ್ ಇಂಡಸ್ಟ್ರಿಯಲೈಸ್ಡ್ ಕಂಟ್ರೀಸ್ಗಳು ಇದರ ಭಾಗವಾಗಿರ್ತಕ್ಕಂಥದ್ದು. ಆದರೆ ಭಾರತ G20 ಭಾಗವಾಗಿದೆ ಅನ್ನುವಂಥದ್ದು ನಮಗೆ ನೆನಪಿರಲಿ. ಇನ್ನು ಕ್ವಾಡ್ ಅಂತ ಹೇಳಿ ನೀಡಿದ್ದೇವೆ. ಕ್ವಾಡ್ ಅನ್ನೋದ್ರ ಕ್ವಾಡ್ನಲ್ಲಿ 4 ಸದಸ್ಯರಿದ್ದಾರೆ. ಒಂದು ಜಪಾನ್, ಇನ್ನೊಂದು US, ಇನ್ನೊಂದು ಆಸ್ಟ್ರೇಲಿಯಾ, ಹಾಗೆ ಇನ್ನೊಂದು ಭಾರತ. ಈ 4 ಕಂಟ್ರೀಸ್ಗಳು ಕೂಡ ಇರುವಂಥದ್ದು ಕ್ವಾಡ್ನಲ್ಲಿ. ಹಾಗಾಗಿ ಇಂಡಿಯಾ ಇಸ್ ಅ ಪಾರ್ಟ್ ಆಗಿರೋದ್ರಿಂದ ಆಪ್ಷನ್ 3 ಸರಿಯಾಗಿರುತ್ತೆ. I2U2 ಅನ್ನೋದ್ರ ಬಗ್ಗೆ ಕಳೆದ ಒಂದು ಸಂಚಿಕೆಯ ಆರ್ಟಿಕಲ್ನಲ್ಲಿ ಚರ್ಚೆ ಮಾಡಿದ್ವಿ. ಇಂಡಿಯಾ, ಇಸ್ರೇಲ್, US ಹಾಗೂ UAE ಅಂತ ಹೇಳಿ. ಹಾಗಾಗಿ I2U2ನ ಭಾಗವಾಗಿ ಭಾರತವು ಕೂಡ ಇರೋದ್ರಿಂದ ಆಪ್ಷನ್ B ಕೂಡ, ಅಂದ್ರೆ ಈ ಒಂದು 2 ಕೂಡ ಸರಿಯಾಗುತ್ತೆ. ಇನ್ನು ಏಷ್ಯಾನ್ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅನ್ನುವಂತ ಒಂದು ಗುಂಪು ಬಹಳ ಪ್ರಮುಖವಾದದ್ದು. ಅದರಲ್ಲಿ 10 ರಾಷ್ಟ್ರಗಳನ್ನ ಕಾಣಬಹುದು. ಆದ್ರೆ ಭಾರತ ಇದರ ಭಾಗವಾಗಿ ಇಲ್ಲದೆ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕೇವಲ 2 ಮತ್ತು 3 ಮಾತ್ರ ಸರಿಯಾಗಿರುತ್ತೆ. ಅದನ್ನು ಹೊಂದಿರತಕ್ಕಂಥದ್ದು ಆಪ್ಷನ್ B, 2 and 3 ಓನ್ಲಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ತಪ್ಪದೆ ನಮ್ಮ ಪ್ರಶ್ನೆಗಳಿಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನ ನೀಡಿ ನಮ್ಮನ್ನ ಉತ್ತೇಜಿಸಿ. ಸರಿಯಾದ ಉತ್ತರಗಳನ್ನ ನೀಡಿದಂಥವರ ಹೆಸರುಗಳನ್ನ ನಮ್ಮ ಮುಂದಿನ ವಿಡಿಯೋಸ್ಗಳಲ್ಲಿ ಅನೌನ್ಸ್ ಮಾಡ್ತಾ ಹೋಗ್ತೇವೆ. ಸಂಚಿಕೆಯ ಮೊದಲ ಆರ್ಟಿಕಲ್, ಡಿಕ್ಲೈನ್ ಇನ್ ಇಮ್ಯುನೈಸೇಷನ್ ಕವರೇಜ್, ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಹೆಲ್ತ್ ಹಾಗೆ ಗೌರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅನ್ನುವಂತ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಯುನಿಸೆಫ್, ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ ಫಂಡ್, ಈ 2 ಸಂಸ್ಥೆಗಳು ಕೂಡ ಒಂದು ರಿಪೋರ್ಟ್ ಅನ್ನ ಹೊರತಂದಿದೆ. ಈ ರಿಪೋರ್ಟ್ ಹೈಲೈಟ್ ಮಾಡ್ತಿರ್ತಕ್ಕಂಥ ಮುಖ್ಯ ಅಂಶ ಏನು ಅಂತ ಅಂದ್ರೆ, COVID-19 ಹಿನ್ನೆಲೆಯಲ್ಲಿ ಜಗತ್ತಿನಾದ್ಯಂತ ಇಮ್ಯುನೈಸೇಷನ್ ಪ್ರೋಗ್ರಾಮ್ಸ್ಗಳೇನಿದೆ, ಅಂದ್ರೆ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಕಾಯಿಲೆ ಬರಬಾರದು ಅನ್ನುವಂಥ ಕಾರಣಕ್ಕೆ ಕೆಲವೊಂದು ಕಾಯಿಲೆಗಳಿಗೆ ವ್ಯಾಕ್ಸಿನ್ಸ್ಗಳನ್ನ ಚಿಕ್ಕ ವಯಸ್ಸಿನಲ್ಲೇ ನೀಡುವಂಥದ್ದು. ಈ ಇಮ್ಯುನೈಸೇಷನ್ ಕವರೇಜ್ಗೆ ತೊಡಕಾಗಿರ್ತಕ್ಕಂಥದ್ದನ್ನ ಆರ್ಟಿಕಲ್ನ ಒಂದು ರಿಪೋರ್ಟ್ ನಮಗೆ ತಿಳಿಸ್ತಾ ಇರತಕ್ಕಂಥದ್ದು. ಇನ್ನು ವ್ಯಾಕ್ಸಿನ್ ಕವರೇಜ್ನ ವಿಚಾರಕ್ಕೆ ಬಂದಾಗ, ಇಂಪಾರ್ಟೆಂಟ್ ಮಾರ್ಕೆಟ್ ಅನ್ನ DPT ವ್ಯಾಕ್ಸಿನ್ ಕವರೇಜ್ ಅನ್ನುವಂಥದ್ದು ಅಕ್ರಾಸ್ ದಿ ಕಂಟ್ರೀಸ್ ಹೊಂದಿರತಕ್ಕಂಥದ್ದು. ಹಾಗಾದ್ರೆ ಏನಿದು DPT ಅಂತ ಅಂದ್ರೆ, ಡಿ ಸ್ಟ್ಯಾಂಡ್ಸ್ ಫಾರ್ ಡಿಪ್ತೇರಿಯಾ, ಪಿ ಸ್ಟ್ಯಾಂಡ್ಸ್ ಫಾರ್ ಪೋರ್ಟಿಸಿಸ್, ಹಾಗೆ ಟಿ ಸ್ಟ್ಯಾಂಡ್ಸ್ ಫಾರ್ ಟೆಟನಸ್. ಈ 3 ಕಾಯಿಲೆಗಳಿಗೆ ಮುಖ್ಯವಾಗಿ ವ್ಯಾಕ್ಸಿನ್ ಅನ್ನುವಂಥದ್ದು ಅಕ್ರಾಸ್ ದಿ ಕಂಟ್ರೀಸ್ ಇದನ್ನ ಹೆಚ್ಚಿನದಾಗಿ ನೀಡುವಂಥದ್ದನ್ನ ನಾವು ಕಾಣಬಹುದು. ಹಾಗಾದ್ರೆ ಡಿಪ್ತೇರಿಯಾ ಇವೆಲ್ಲವೂ ಏನು ಕಾಯಿಲೆಗಳು ಅನ್ನುವಂಥದ್ದನ್ನ ನೋಡೋದಾದ್ರೆ, ಡಿಪ್ತೇರಿಯಾ ಅನ್ನುವಂಥದ್ದು ಪ್ರೈಮರಿ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂತ ಕಾಯಿಲೆ. ಬ್ಯಾಕ್ಟೀರಿಯಾ ಸೊರಿನೋ ಬ್ಯಾಕ್ಟೀರಿಯಂ ಡಿಪ್ತೇರಿಯೆ ಎನ್ನುವಂತ ಒಂದು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಇದರ ಮುಖ್ಯವಾದಂತ ಸಿಂಪ್ಟಮ್ಸ್ಗಳು ಏನು ಅಂತ ಅಂದ್ರೆ, ಕಾಮನ್ ಕೋಲ್ಡ್, ಫೀವರ್, ಚಿಲ್ಸ್, ಸ್ವಾಲನ್ ಗ್ಲ್ಯಾಂಡ್ ಇನ್ ದ ನೆಕ್, ಅಂದ್ರೆ ಇಲ್ಲಿ ಕತ್ತಿನ ಭಾಗದಲ್ಲಿ ಊತ ಕಾಣುವಂತದ್ದಾಗಿರ್ಬಹುದು, ಸೋರ್ ಥ್ರೋಟ್ ಆಗಿರ್ಬಹುದು, ಬ್ಲೂಯಿಶ್ ಸ್ಕಿನ್, ಇವೆಲ್ಲವೂ ಸಿಂಪ್ಟಮ್ಸ್ಗಳಾಗಿರುತ್ತೆ. ಯಾವ ರೀತಿಯಾಗಿ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ ಅಂತ ಅಂದಾಗ, ಇದರ ಕಾಯಿಲೆಗೆ ಒಳಗಾಗಿರ್ತಕ್ಕಂಥವ್ರು ಮುಖ್ಯವಾಗಿ ಕೆಮ್ಮಿದಂತ ಸ್ನೀಸ್ ಆದಂತ ಸಂದರ್ಭದಲ್ಲಿ ಅವರ ಕ್ಲೋಸ್ ಕಾಂಟ್ಯಾಕ್ಟ್ ನಲ್ಲಿ ಇರುವಂತವರಿಗೆ ಇನ್ಫೆಕ್ಷನ್ ಆಗುತ್ತೆ. ನ ಯಾರೆಲ್ಲ ಇದಕ್ಕೆ ಟಾರ್ಗೆಟ್ ಪಾಪ್ಯುಲೇಷನ್ ಅಂತ ಅಂದ್ರೆ, 1 ರಿಂದ 5 ವರ್ಷದ ಒಳಗಿರ್ತಕ್ಕಂತ ಮಕ್ಕಳು ಇದಕ್ಕೆ ಮುಖ್ಯವಾದಂತ ಟಾರ್ಗೆಟ್ ಆಗಿರ್ತಾರೆ. ಡಿಪ್ತೇರಿಯಾ ಕೇಸಸ್ಗಳು 5 ಚಿಲ್ಡ್ರನ್ ನಲ್ಲಿ ಸಾಕಷ್ಟು ಯಾವಾಗ ಹೆಚ್ಚಾಗುತ್ತೆ ಅಂತ ಅಂದ್ರೆ, ಈ ಒಂದು ವ್ಯಾಕ್ಸಿನೇಷನ್ನ ಲೋ ಕವರೇಜ್ ಆದಂತ ಸಂದರ್ಭದಲ್ಲಿ ಇದರ ಒಂದು ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ, ಈ ಕೇಸಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾದ್ರೆ ಟೆಟನಸ್ ನ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ, ಒಂದು ವೇಳೆ ಒಂದು ಕಟ್ ಅಥವಾ ವೂಂಡ್ ಆಗಿದಂತ ಸಂದರ್ಭದಲ್ಲಿ ಬ್ಯಾಕ್ಟೀರಿಯಂ ಕ್ಲಾಸ್ಟ್ರೀಡಿಯಂ ಟೆಟನಿ ಅನ್ನುವಂಥದ್ದು ಆ ಒಂದು ಸ್ಪೋರ್ಸ್ಗಳಿಂದಾಗಿ ಬರುವಂಥದ್ದು 14 ದಿನಗಳ ಒಳಗಾಗಿ ಇನ್ಫೆಕ್ಷನ್ ಕಾಣಿಸ್ಕೊಳ್ಳುತ್ತೆ. ಟೆಟನಸ್ ಅನ್ನುವಂಥದ್ದು ಒಬ್ಬರಿಂದ ಮತ್ತೊಬ್ಬರಿಗೆ ಟ್ರಾನ್ಸ್ಮಿಟ್ ಆಗದೆ ಇರುವಂತ ಕಾಯಿಲೆ ಆಗಿರುತ್ತೆ. ಇದನ್ನ ಯಾವ ರೀತಿಯಾಗಿ ತಡಿಬಹುದು ಅಂತ ಅಂದ್ರೆ, ಇಮ್ಯುನೈಸೇಷನ್ ಅನ್ನ ಟೆಟನಸ್ ಟಾಕ್ಸೈಡ್ ಕಂಟೈನಿಂಗ್ ವ್ಯಾಕ್ಸಿನ್ TTCV ಅನ್ನ ನೀಡೋ ಮುಖಾಂತರವಾಗಿ ಇದನ್ನ
ಇದನ್ನ ಪ್ರಿವೆಂಟ್ ಮಾಡ್ಬೋದಾಗಿರುತ್ತೆ. ಆದ್ರೆ ಪೀಪಲ್ ಯಾರು ಟೆಟನಸ್ ಇಂದ ರಿಕವರ್ ಆಗ್ತಾರೆ ಅವರಿಗೆ ನ್ಯಾಚುರಲ್ ಇಮ್ಯುನಿಟಿ ಅನ್ನುವಂಥದ್ದು ಇರಲ್ಲ, ಅವರು ಮತ್ತೆ ಇನ್ಫೆಕ್ಟ್ ಕೂಡ ಆಗುವಂತ ಸಂಭವಗಳು ಹೆಚ್ಚಾಗಿರುತ್ತೆ. ಹಾಗಾಗಿ TTCV ಅನ್ನ ಚಿಕ್ಕ ವಯಸ್ಸಿನಲ್ಲೇ ನೀಡುವಂಥದ್ದು. ಇನ್ನ ಸಿಂಪ್ಟಮ್ಸ್ ಗಳೇನು ಅಂತ ಅಂದ್ರೆ ಜಾ ಕ್ರಾಂಪಿಂಗ್ ಆಗುವಂಥದ್ದು, ಅವರ ಬಾಯಿಯನ್ನ ಓಪನ್ ಮಾಡೋದಕ್ಕೆ ಒಂದು ಇನೆಬಿಲಿಟಿ ಆಗಬಹುದು, ಅಥವಾ ಮಸಲ್ ಸ್ಪಾಸಮ್ಸ್ ಆಗಿರಬಹುದು, ಅಬ್ಡಮನ್ಗೆ ಸ್ಪಾಸಮ್ಸ್ ಆಗಿರಬಹುದು, ಬೇರೆ ಬೇರೆ ಎಕ್ಸ್ಟ್ರಿಮಿಟೀಸ್ ಗಳನ್ನ ಇದು ಕಾಣುವಂಥದ್ದು, ಸಡನ್ ಪೇನ್ಫುಲ್ ಮಸಲ್ ಸ್ಪಾಸಮ್ಸ್ ಗಳನ್ನ ಕಾಣುವಂಥದ್ದು, ಸೀಸರ್ಸ್, ಇವೆಲ್ಲವೂ ಕೂಡ ಇದರ ಒಂದು ಸಿಂಪ್ಟಮ್ಸ್ ಗಳಾಗಿರುತ್ತೆ. ಇನ್ನ ಪರ್ಟಸಿಸ್ ಅನ್ನ ನೋಡೋದಾದ್ರೆ ಇದನ್ನ ಊಫಿಂಗ್ ಕಫ್ ಅಂತ ಕೂಡ ಕರೀತಾರೆ, ಊಫಿಂಗ್ ಕಫ್ ಅಂತ ಕೂಡ ಕರೀತಾರೆ. ಇದು ಹೈಲಿ ಕಂಟಾಜಿಯಸ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗಿರುತ್ತೆ. ಬ್ಯಾಕ್ಟೀರಿಯಂ ಬೋರ್ಡಟೆಲ್ಲಾ ಪರ್ಟೋಸಿಸ್ ಇಂದ ಇದು ಬರುವಂತದ್ದು, ಇದು ಕೂಡ ಬ್ಯಾಕ್ಟೀರಿಯಾ, ಬ್ಯಾಕ್ಟೀರಿಯಂ ಬೋರ್ಡಟೆಲ್ಲಾ ಪರ್ಟೋಸಿಸ್ ಅನ್ನುವಂಥದ್ದು. ಹೈಲಿ ಕಂಟಾಜಿಯಸ್ ಅಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂತ ಒಂದು ವೇಗ, ಈ ಒಂದು ಹರಡುವಂತ ಪವರ್ ಕೆಪಾಸಿಟಿ ಅನ್ನುವಂಥದ್ದು ಸಾಕಷ್ಟು ಹೆಚ್ಚಿನದಾಗಿರುತ್ತೆ. 2018ರಲ್ಲಿ 151,000 ಕೇಸಸ್ ಗಳು ಪರ್ಟೋಸಿಸ್ ನಲ್ಲಿ ಗ್ಲೋಬಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಈ ಡಿಸೀಸ್ ಅನ್ನ ಮೋಸ್ಟ್ ಡೇಂಜರಸ್ ಅಂತ ಕರಿತೇವೆ ಇನ್ಫೆಂಟ್ಸ್ ಗಳಿಗೆ, ಅಂದ್ರೆ ಬಹಳ ಚಿಕ್ಕ ಮಕ್ಕಳಿಗೆ, ಏಕೆಂತಂದ್ರೆ ಅವರಲ್ಲಿ ಸಾವಿಗೆ ಕೂಡ ಉಂಟಾಗುವಂತೆ ಮಾಡುತ್ತೆ ಇನ್ಫೆಂಟ್ಸ್ ಗಳಲ್ಲಿ, ಆ ಏಜ್ ಗ್ರೂಪಿನ ಮಕ್ಕಳಲ್ಲಿ. ಇನ್ನ ಇದರ ಸ್ಪ್ರೆಡ್ ಅನ್ನ ನೋಡೋದಾದ್ರೆ ಈಸಿಲಿ ಒಬ್ಬರಿಂದ ಮತ್ತೊಬ್ಬರಿಗೆ ಇದು ಡ್ರಾಪ್ಲೆಟ್ಸ್ ಗಳ ಮುಖಾಂತರವಾಗಿ, ಕಫಿಂಗ್, ಸ್ನೀಸಿಂಗ್ ನ ಮುಖಾಂತರವಾಗಿ ಹರಡುವಿಕೆಯನ್ನು ಕೂಡ ಹೊಂದಿರುತ್ತೆ. ಹಾಗಾಗಿ ಇವುಗಳ ವ್ಯಾಕ್ಸಿನೇಷನ್ ಬಹಳ ಮುಖ್ಯ ಆಗುತ್ತೆ, ಚಿಕ್ಕ ವಯಸ್ಸಿನಲ್ಲೇ ಇವುಗಳಿಗೆ ವ್ಯಾಕ್ಸಿನೇಷನ್ ಅನ್ನ ನೀಡುವಂಥದ್ದು. ಹಾಗಾದ್ರೆ ಈ ರಿಪೋರ್ಟ್ ಏನೆಲ್ಲ ತಿಳಿಸ್ತಾ ಇದೆ, ಕೀ ಹೈಲೈಟ್ಸ್ ಆಫ್ ದಿ ರಿಪೋರ್ಟ್ ಅನ್ನ ನೋಡೋದಾದ್ರೆ, ಜಗತ್ತಿನಾದ್ಯಂತ 3 ಮಿಲಿಯನ್ ಅಂದ್ರೆ 30 ಲಕ್ಷ ಮಕ್ಕಳು ಫಸ್ಟ್ ಡೋಸ್ ಆಫ್ ಡಿಪ್ತೀರಿಯಾ, ಟೆಟನಿಸ್ ಅಂಡ್ ಪರ್ಟಿಸಿಸ್ ವ್ಯಾಕ್ಸಿನ್ ಅನ್ನ 2020ರಲ್ಲಿ ಪಡ್ಕೊಂಡಿಲ್ಲದೆ ಇರತಕ್ಕಂಥದ್ದು. ಎಲ್ಸ್ ಅವರು ಪಡ್ಕೊಳ್ಬೇಕಾಗಿತ್ತು, COVID-19 ನ ಹಿನ್ನೆಲೆಯಲ್ಲಿ ಅವರು 2020ರಲ್ಲಿ ಮೊದಲ ಡೋಸೇಜ್ ಅನ್ನ ಈ 3 ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ಅವರು ಪಡ್ಕೊಂಡಿಲ್ಲದೆ ಇರತಕ್ಕಂಥದ್ದು. ಇನ್ನ ಪರ್ಸೆಂಟೇಜ್ ಆಫ್ ಚಿಲ್ಡ್ರನ್ ವರ್ಲ್ಡ್ ವೈಡ್ ಯಾರು DPT ವ್ಯಾಕ್ಸಿನ್ ಅನ್ನ ಪಡ್ಕೊಂಡಿದ್ದಾರೆ ಅನ್ನುವಂಥ ಪರ್ಸೆಂಟೇಜ್ ಅನ್ನ ನೋಡಿದಾಗ, ಇದು 2019 ಇಂದ 2021 ನ ಮಧ್ಯದಲ್ಲಿ 5% ಕಡಿಮೆ ಆಗಿದೆ. ಪರ್ಸೆಂಟೇಜ್ ಆಫ್ ಚಿಲ್ಡ್ರನ್ ಯಾರು ಪಡ್ಕೊಂಡಿದ್ದಾರೆ ಅವರ ಒಂದು ಪರ್ಸೆಂಟೇಜ್ ಅನ್ನುವಂಥದ್ದು 5% ಕುಸಿತವನ್ನ ಕಂಡಿದೆ. 2021 ಒಂದೇ ಸಾಲಿನಲ್ಲಿ ಜಗತ್ತಿನಾದ್ಯಂತ 25 ಮಿಲಿಯನ್ ಮಕ್ಕಳು ಒಂದು ಅಥವಾ ಒಂದಕ್ಕಿಂತನೂ ಹೆಚ್ಚಿನ ಡೋಸಸ್ ಆಫ್ DTP ಅನ್ನ ಪಡ್ಕೊಂಡಿಲ್ಲದೆ ಇರತಕ್ಕಂಥದ್ದು. 2020ಕ್ಕೆ ಹೋಲಿಸಿದಾಗ ಇನ್ನೂ 2 ಮಿಲಿಯನ್ ಎಕ್ಸ್ಟ್ರಾ ಆಗಿದೆ 2021ರಲ್ಲಿ. ಇನ್ನು ಈ ಒಂದು ವ್ಯಾಕ್ಸಿನ್ ಕವರೇಜ್ ಅನ್ನುವಂಥದ್ದು ಈಸ್ಟ್ ಏಷ್ಯಾ, ಪೆಸಿಫಿಕ್ ರೀಜನ್, ಬೇರೆ ಬೇರೆ ಏರಿಯಾಸ್ ಗಳಲ್ಲಿ ಆಲ್ಮೋಸ್ಟ್ ಎವ್ರಿ ರೀಜನ್ ಅಲ್ಲೂ ಕೂಡ ಕವರೇಜ್ ಆಫ್ ವ್ಯಾಕ್ಸಿನ್ ಅನ್ನುವಂಥದ್ದು ಡ್ರಾಪ್ ಆಗಿರುವಂಥದ್ದನ್ನ ಕಾಣಬಹುದಾಗುತ್ತೆ. ಮಯಾನ್ಮಾರ್ ಮತ್ತು ಮೊಜಾಂಬಿಕ್ ಕಂಟ್ರೀಸ್ ಗಳಲ್ಲಿ ಲಾರ್ಜೆಸ್ಟ್ ಇನ್ಕ್ರೀಸ್ ಅನ್ನ ಕಾಣಬಹುದು, ನಂಬರ್ ಆಫ್ ಚಿಲ್ಡ್ರನ್ ಹೂ ಡಿಂಟ್ ರಿಸೀವ್ ಅ ಸಿಂಗಲ್ ವ್ಯಾಕ್ಸಿನ್ ಡೋಸೇಜ್ ಬಿಟ್ವೀನ್ 2019 ಅಂಡ್ 21. 2019 ರಿಂದ 2021ರವರೆಗೆ ಒಂದು ಡೋಸೇಜ್ ಅನ್ನ DPT ಅಡಿಯಲ್ಲಿ ಮಕ್ಕಳು ಪಡ್ಕೊಂಡೇ ಇಲ್ಲ ಅನ್ನುವಂಥವರ ಸಂಖ್ಯೆಯನ್ನ ಸಾಕಷ್ಟು ಹೆಚ್ಚಿನದಾಗಿ ಮಯನ್ಮಾರ್ ಮತ್ತು ಮೊಜಾಂಬಿಕ್ ರಾಷ್ಟ್ರಗಳಲ್ಲಿ ಕಾಣಬಹುದಾಗುತ್ತೆ. ಹಾಗಾದ್ರೆ ಏನೆಲ್ಲ ಕಾರಣಗಳಿಂದ ಈ ರೀತಿ ಡಿಕ್ಲೈನ್ ಆಗಿದೆ ಅಂತ ಅಂದ್ರೆ ಮೆನಿ ಫ್ಯಾಕ್ಟರ್ಸ್ ಗಳನ್ನ ಕಾಣಬಹುದು. ಒಂದು, ಮಕ್ಕಳ ಸಂಖ್ಯೆಯೇ ಹೆಚ್ಚಾಗಿದೆ, ಕಾನ್ಫ್ಲಿಕ್ಟ್ ಮತ್ತು ಫ್ರಜೈಲ್ ಸೆಟ್ಟಿಂಗ್ಸ್ ಗಳಲ್ಲಿ ಮಕ್ಕಳು ವಾಸಿಸ್ತಾ ಇರತಕ್ಕಂಥದ್ದು. ಉದಾಹರಣೆಗೆ ಉಕ್ರೇನ್ ರಷ್ಯಾ ವಾರ್ ಆಗಿರ್ಬೋದು, ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಅವರು ಬಂದಂತದ್ದಾಗಿರ್ಬಹುದು, ಮಯನ್ಮಾರ್ ನಲ್ಲಿ ಕೂಪ್ ಆಗಿದ್ದಂಥದ್ದಾಗಿರ್ಬಹುದು, ಈ ಎಲ್ಲ ಕಾರಣಗಳಿಗೆ ಕಾನ್ಫ್ಲಿಕ್ಟ್ ಮತ್ತು ಫ್ರಜೈಲ್ ಸೆಟ್ಟಿಂಗ್ಸ್ ಅನ್ನುವಂಥದ್ದು ಆ ಒಂದು ವಾತಾವರಣ ಅನ್ನುವಂಥದ್ದು ಅಲ್ಲಿ ನಿರ್ಮಾಣ ಆಗುತ್ತೆ. ಇದರಿಂದಾಗಿ ಇಮ್ಯುನೈಸೇಷನ್ ಆಕ್ಸೆಸ್ ಅನ್ನುವಂಥದ್ದು ಚಾಲೆಂಜಿಂಗ್ ಆಗಿ ಆಗುವಂಥದ್ದು. ಇನ್ನ COVID-19 ರಿಲೇಟೆಡ್ ಇಶ್ಯೂಸ್ ಗಳಿಗೆ ಸಂಬಂಧಿಸಿದಂತೆ ಮಿಸ್ ಇನ್ಫಾರ್ಮೇಶನ್, ಸುಳ್ಳು ಸುದ್ದಿ, ಫಾಲ್ಸ್ ಇನ್ಫಾರ್ಮೇಶನ್ ಅನ್ನುವಂಥದ್ದು ಹರಡಿದೆ. ಈ ಹಿನ್ನೆಲೆಯಲ್ಲಿ ಕೂಡ ಇಲ್ಲಿ ಇಮ್ಯುನೈಸೇಷನ್ ಸರ್ವಿಸ್ ಅನ್ನುವಂಥದ್ದು ಸರಿಯಾಗಿ ಆಗದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಇನ್ನ ಭಾರತದ ಪರ್ಫಾರ್ಮೆನ್ಸ್ ಏನಿದೆ ಅಂತ ಅಂದಾಗ, ನಮ್ಗೆ ಮುಖ್ಯವಾಗಿ ಇಲ್ಲಿ ನಾವು ಮಕ್ಕಳು ಮತ್ತು ಅವರ ಇಮ್ಯುನೈಸೇಷನ್ ಅಂತ ಬಂದಾಗ ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷ್ 3.0, ಮೊದಲಿಗೆ ಮಿಷನ್ ಇಂದ್ರಧನುಷ್ ಅಂತ ಬಂತು, ಅದು ಅದರ ಬೇರೆ ಬೇರೆ ಫೇಸಸ್ ಗಳನ್ನ ಈಗ ನೋಡ್ತಾ ಇದೆ. ಮಿಷನ್ ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷ್ 3.0 ಅನ್ನುವಂಥದ್ದು ಮುಖ್ಯವಾಗಿ ನಮ್ಗೆ ತಿಳಿದಿರಬೇಕು. ಇದು ನಮ್ಮಲ್ಲಿ ಇಮ್ಯುನೈಸೇಷನ್ಗೆ ಅಂತ ಭಾರತದಾದ್ಯಂತ ಮಾಡಿರ್ತಕ್ಕಂತ ಮುಖ್ಯವಾದಂತ ಒಂದು ಯೋಜನೆ ಆಗಿ ಫೆಬ್ರವರಿ 2022ರಲ್ಲಿ ಈಗಾಗಲೇ ಮಿಷನ್ ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷಿನ 4.0 ಅನ್ನ ಕೂಡ ಇಂಟ್ರೊಡ್ಯೂಸ್ ಮಾಡಲಾಗಿದೆ ಅಥವಾ ಲಾಂಚ್ ಮಾಡಲಾಗಿದೆ. ಇದು ಎವ್ರಿ ಪ್ರೆಗ್ನೆಂಟ್ ವುಮೆನ್ ಅನ್ನ ಮತ್ತು ಮಗುವನ್ನ ಅವರ ವ್ಯಾಕ್ಸಿನೇಷನ್ ಅನ್ನ ಏನು ಅವರು ಮಿಸ್ ಮಾಡ್ಕೊಂಡಿದ್ದಾರೆ ಅದನ್ನ ಮತ್ತೆ ಇಮ್ಯುನೈಸ್, ಅವರನ್ನ ಇಮ್ಯುನೈಸ್ ಮಾಡ್ಲಿಕ್ಕೆ ವ್ಯಾಕ್ಸಿನೇಷನ್ ಅನ್ನ ಮಿಸ್ ಮಾಡದೇ ಇರುವಂತೆ ನೋಡ್ಕೊಳ್ಲಿಕ್ಕೆ ಅಂತ ಹೇಳಿ ಇರುವಂತ ಮುಖ್ಯವಾದಂತ ಒಂದು ಮಿಷನ್ ಆಗುತ್ತೆ ಮಿಷನ್ ಇಂದ್ರಧನುಷ್, ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷ್ 4.1 ಅನ್ನುವಂಥದ್ದು. ಹಾಗಾದ್ರೆ ಗ್ಲೋಬಲಿ ಏನೆಲ್ಲ ಇನಿಷಿಯೇಟಿವ್ಸ್ ಗಳನ್ನ ಇಮ್ಯುನೈಸೇಷನ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ತಗೊಂಡಿದ್ದಾರೆ ಅಂದಾಗ, ಗ್ಲೋಬಲ್ ಇಮ್ಯುನೈಸೇಷನ್ ಅಜೆಂಡಾ 2030, IA 2030 ಅನ್ನುವಂಥ ಒಂದು ಯೋಜನೆಯನ್ನ ಹೊರತಂದಿದ್ದಾರೆ. ಹಾಗೇನೆ ವರ್ಲ್ಡ್ ಇಮ್ಯುನೈಸೇಷನ್ ವೀಕ್ ಅಂತ ಹೇಳಿ ಏಪ್ರಿಲಿನ ಕಡೆಯ ವಾರವನ್ನ ಪ್ರತಿ ವರ್ಷವೂ ಕೂಡ ವರ್ಲ್ಡ್ ಇಮ್ಯುನೈಸೇಷನ್ ವೀಕ್ ಅಂತ ಹೇಳಿ ಆಚರಿಸುವಂಥದ್ದು.
ಈ ರೀತಿ ಬೇರೆ ಬೇರೆ ಇನಿಷಿಯೇಟಿವ್ಸ್ ಗಳನ್ನ ಕೂಡ ತಗೊಳ್ಳಲಾಗಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಗ್ರೀನ್ ಗ್ರಿಡ್ಸ್ ಇನಿಷಿಯೇಟಿವ್ ಅನ್ನುವಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ, ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ, ಹಾಗೆ ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಇನ್ಕ್ಲೂಸಿವ್ ಗ್ರೋತ್, ಎನ್ವಿರಾನ್ಮೆಂಟ್ ಪಲ್ಯೂಷನ್ ಅಂಡ್ ಡಿಗ್ರಡೇಷನ್, ಅಚೀವ್ಮೆಂಟ್ಸ್ ಆಫ್ ಇಂಡಿಯನ್ಸ್ ಇನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇತ್ತೀಚೆಗೆ ಈ ಒಂದು ಗ್ರೀನ್ ಗ್ರಿಡ್ಸ್ ಇನಿಷಿಯೇಟಿವ್ ಅನ್ನುವಂಥದ್ದು ಸುದ್ದಿಯಲ್ಲಿದೆ. ಕಾರಣ, ಭಾರತ ಮತ್ತು ಯುಕೆ ಎರಡೂ ರಾಷ್ಟ್ರಗಳು ಜಾಯಿಂಟ್ ಆಗಿ ಒಂದು ಮುಖ್ಯವಾದಂಥ ಇನಿಷಿಯೇಟಿವ್ ಅನ್ನು ಹೊರತಂದಿದ್ದಾರೆ, ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು. ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಅನ್ನುವಂಥ ಇನಿಷಿಯೇಟಿವ್. ಎಲ್ಲಿ ಇದನ್ನ ಡಿಕ್ಲೇರ್ ಮಾಡಿದ್ದಾರೆ ಅಂತ ಅಂದಾಗ, COP26 ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26 ಇದು ಯುಕೆಯ ಗ್ಲಾಸ್ಗೋನಲ್ಲಿ ಜರುಗಿದ್ದು, ಇಲ್ಲಿ ಇದನ್ನ ಅನೌನ್ಸ್ ಮಾಡಲಾಗಿದೆ. ಒಸವಾಗ್ ಅನ್ನುವಂಥ ಒಂದು ಶಾರ್ಟ್ ಫಾರ್ಮ್ ಅನ್ನು ಕೂಡ ಇದು ಪಡ್ಕೊಂಡಿದೆ. ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್, OSOWOG ಈ ಒಂದು ಹೆಸರನ್ನ ಕೂಡ ಇದು ಪಡ್ಕೊಂಡಿದೆ. ಹಾಗಾದ್ರೆ ಇದರ ಬಗ್ಗೆ ನಮ್ಗೆ ಏನೆಲ್ಲ ಮಾಹಿತಿ ತಿಳಿದಿದೆ ಅಂತ ಅಂದ್ರೆ, ಗ್ರೀನ್ ಗ್ರಿಡ್ ಇನಿಷಿಯೇಟಿವ್ ಒಸವಾಗ್ ಅನ್ನುವಂಥದ್ದು 2018ರಲ್ಲೇ ಕನ್ಸೀವ್ ಆಗಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿದೆ. ಇದು ಗ್ಲೋಬಲ್ ಇಂಟರ್ಕನೆಕ್ಟೆಡ್ ಸೋಲಾರ್ ಎನರ್ಜಿ ಸಿಸ್ಟಮ್ಸ್ ಗಳನ್ನ, ಸೋಲಾರ್ ಎನರ್ಜಿ ಸಿಸ್ಟಮ್ಸ್ ಗಳನ್ನ ಗ್ಲೋಬಲ್ ಇಂಟರ್ಕನೆಕ್ಟೆಡ್ ಲೆವೆಲ್ ನಲ್ಲಿ ಇದನ್ನ ಹೆಚ್ಚು ಮಾಡಬೇಕು ಅಥವಾ ಡೆವಲಪ್ ಮಾಡಬೇಕು ಅನ್ನುವಂಥದ್ದು ಮುಖ್ಯವಾದಂತ ಒಂದು ಉದ್ದೇಶ. ISA ಅಥವಾ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್, ಭಾರತದ ದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಭಾರತ ಇದರ ಮುಖ್ಯ ಪಾತ್ರವನ್ನು ವಹಿಸ್ತಾ ಇದೆ. ಫ್ರಾನ್ಸ್ ಕೂಡ ಇದರಲ್ಲಿ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸ್ತಾ ಇದೆ. ಹಲವಾರು ಕಂಟ್ರೀಸ್ ಗಳು ಇದಕ್ಕೆ ಸಿಗ್ನೇಟ್ರಿ ಆಗಿದೆ. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅನ್ನುವಂಥದ್ದು ಅಲಯನ್ಸ್ ನ ಅಡಿಯಲ್ಲಿ ಭಾರತವು ಗ್ರೀನ್ ಗ್ರಿಡ್ಸ್ ಇನಿಷಿಯೇಟಿವ್ ಲಾಂಚ್ ಅನ್ನ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಇದನ್ನ ಯುಕೆಯ ಪಾರ್ಟ್ನರ್ಶಿಪ್ ನೊಟ್ಟಿಗೆ ಈ ಒಂದು GGI ಒಸವಾಗ್ ಗ್ರೀನ್ ಗ್ರಿಡ್ ಇನಿಷಿಯೇಟಿವ್ ಒಸವಾಗಿನ ಅನೌನ್ಸ್ಮೆಂಟ್ ಅನ್ನ ಈ ಒಂದು ISA ಅಡಿಯಲ್ಲಿ ಈಗ ಭಾರತ ಮಾಡಿರ್ತಕ್ಕಂಥದ್ದು ವಿತ್ ಯುಕೆ, ಜಾಯಿಂಟ್ಲಿ ವಿತ್ ಯುಕೆ. ಇದರ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ, ವಿಷನ್ ಏನು ಅಂದ್ರೆ, ದಿ ಸನ್ ನೆವರ್ ಸೆಟ್ಸ್, ಸೂರ್ಯ ಯಾವತ್ತೂ ಮುಳುಗೋದಿಲ್ಲ, ಹಾಗಾಗಿ ಆತನಿಂದ ಬರುವಂತ ಎನರ್ಜಿ ಏನಿದೆ ಅಥವಾ ಸನ್ನಿನಿಂದ ಆಗುವಂತ ಒಂದು ಎನರ್ಜಿ, ಒಂದು ಸೋರ್ಸ್, ಸನ್ನನ್ನ ಸೋರ್ಸ್ ಆಗಿ ಇಟ್ಕೊಳ್ಳುವಂತ ಒಂದು ಎನರ್ಜಿ ಮೂಲ ಏನಿದೆ ಅದು ಸೋಲಾರ್ ಎನರ್ಜಿ, ಅದು ಯಾವತ್ತೂ ಕೂಡ ಕುಸಿಯೋದಿಲ್ಲ. ಈ ಹಿನ್ನೆಲೆಯಲ್ಲಿ ಇದೊಂದು ಕಾನ್ಸ್ಟಾಂಟ್ ಜಿಯೋಗ್ರಫಿಕಲ್ ಲೊಕೇಶನ್ ಅಲ್ಲಿ ಗ್ಲೋಬಲಿ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಈ ರೀತಿಯ ಒಂದು ಸನ್ ನೆವರ್ ಸೆಟ್ಸ್ ಅನ್ನುವಂಥ ಕಾನ್ಸೆಪ್ಟ್ ನ ಅಡಿಯಲ್ಲಿ ಇವರು ಸೋಲಾರ್ ಎನರ್ಜಿಯನ್ನ ಹೆಚ್ಚಿನದಾಗಿ ಕನ್ಸ್ಯೂ ಪೊಟೆನ್ಷಿಯಲ್ ಅನ್ನ ಏನಿದೆ ಸೋಲಾರ್ ಎನರ್ಜಿಯನ್ನ ಇಂಟರ್ಕನೆಕ್ಟೆಡ್ ಸೋಲಾರ್ ಎನರ್ಜಿ ಸಿಸ್ಟಮ್ಸ್ ಗಳ ಮುಖಾಂತರವಾಗಿ ಗ್ಲೋಬಲಿ ಡೆವಲಪ್ ಮಾಡುವಂಥದ್ದು ಇದರ ಕಡೆ ಗಮನ ಹರಿಸುವಂಥದ್ದನ್ನ ಕಾಣಬಹುದಾಗುತ್ತೆ. ಇದರ ಮುಖ್ಯ ಉದ್ದೇಶ ಗ್ಲೋಬಲ್ ಕೋಆಪರೇಷನ್ ಅನ್ನ ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ ರಿನ್ಯೂವಬಲ್ ರಿಸೋರ್ಸಸ್ ಗಳ ವಿಚಾರವಾಗಿ ಮತ್ತು ಕ್ಲೀನ್ ಅಂಡ್ ಎಫಿಷಿಯಂಟ್ ಎನರ್ಜಿಗೆ ಒಂದು ರಿಲಯಬಲ್ ಆಪ್ಷನ್ ಆಗಿ ಸೋಲಾರ್ ಎನರ್ಜಿಯನ್ನು ಮಾಡಿಕೊಳ್ಳುವಂಥದ್ದು ಮತ್ತು ಎಲ್ಲ ರಾಷ್ಟ್ರಗಳು ಕೂಡ ತಮ್ಮ ಎನರ್ಜಿ ರಿಕ್ವೈರ್ಮೆಂಟ್ಸ್ ಗಳನ್ನ ಕ್ಲೀನ್ ಅಂಡ್ ಎಫಿಷಿಯಂಟ್ ಎನರ್ಜಿಯ ಮುಖಾಂತರವಾಗಿ 2030ರಷ್ಟೊತ್ತಿಗೆ ಹೊಂದುವಂಥದ್ರ ಕಡೆ ಗಮನ ಹರಿಸೋದ್ರಲ್ಲಿ ಇದು ಬಹುಮುಖ್ಯವಾದಂಥ ಒಂದು ಪಾತ್ರ ಆಗುತ್ತೆ. ಇನ್ನು ಈ ಗ್ರಿಡ್ ಕನೆಕ್ಷನ್ನ ಸ್ಟೇಜಸ್ ಗಳನ್ನು ನೋಡೋದಾದ್ರೆ, ಇಂಟರ್ಕನೆಕ್ಷನ್ ಆಫ್ ಇಂಡಿಯನ್ ಗ್ರಿಡ್ಸ್ ಅನ್ನುವಂಥದ್ದು ವಿತ್ ಮಿಡಲ್ ಈಸ್ಟ್ ಆಗಿದೆ, ಸೌತ್ ಏಷ್ಯಾ ಮತ್ತು ಸೌತ್ ಈಸ್ಟ್ ಏಷ್ಯಾ ಮೆಸಾಸಿ ಗ್ರಿಡ್ಸ್ ನೊಟ್ಟಿಗೆ ನಾವು ಕಾಣಬಹುದು. ಮೆಸಾಸಿ ಗ್ರಿಡ್ಸ್ ಅನ್ನುವಂಥದ್ದು ಇಂಟರ್ಕನೆಕ್ಷನ್ ವಿತ್ ದಿ ಆಫ್ರಿಕನ್ ಪವರ್ ಗ್ರಿಡ್, ಆಫ್ರಿಕನ್ ಪವರ್ ಗ್ರಿಡ್ ನೊಟ್ಟಿಗೆ ಇಂಟರ್ಕನೆಕ್ಷನ್ ಅನ್ನ ಮೆಸಾಸಿ ಗ್ರಿಡ್ಸ್ ಅಂತ ಹೇಳಿ ಕರಿತೇವೆ. ಫೈನಲಿ ನಂತರದಲ್ಲಿ ಗ್ಲೋಬಲ್ ಇಂಟರ್ಕನೆಕ್ಟಿವಿಟಿಯನ್ನು ಕೂಡ ಕಾಣಬಹುದಾಗುತ್ತೆ. ಈ ರೀತಿ ಸ್ಟೇಜಸ್ ಗಳನ್ನ ಕಾಣಬಹುದು. ಮೊದಲಿಗೆ ಇಂಡಿಯನ್ ಗ್ರಿಡ್ಸ್ ಗಳು ಮಿಡ್ಲ್ ಈಸ್ಟ್ ನೊಟ್ಟಿಗೆ, ನಂತರ ಸೌತ್ ಏಷ್ಯಾದೊಟ್ಟಿಗೆ, ನಂತರ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಗಳು, ಹಾಗೆ ಮೆಸಾಸಿ ಗ್ರಿಡ್ಸ್ ಗಳೊಟ್ಟಿಗೆ ಕೂಡ ಇಂಟರ್ಕನೆಕ್ಷನ್ ಅನ್ನು ಹೊಂದುವಂಥದ್ದು, ಒಟ್ಟಾರೆ ಗ್ಲೋಬಲ್ ಇಂಟರ್ಕನೆಕ್ಟಿವಿಟಿಯನ್ನು ಹೊಂದುವಂಥದ್ದು ಇದರ ಫೈನಲ್ ಗುರಿ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಈ GGI ಒಸೋವ್ಯಾಗ್ ನ ಇಂಪಾರ್ಟೆನ್ಸ್ ಏನು ಅಂತ ಅಂದ್ರೆ, ಹೆಚ್ಚು ಟೆಕ್ನಿಕಲ್, ಫಿನಾನ್ಷಿಯಲ್ ಅಂಡ್ ರಿಸರ್ಚ್ ಕೋಆಪರೇಷನ್ ಅನ್ನ ಬೇರೆ ಬೇರೆ ರಾಷ್ಟ್ರಗಳ ನಡುವೆ ತರುತ್ತೆ. ಮುಖ್ಯವಾಗಿ ರಿನ್ಯೂವಬಲ್ ಎನರ್ಜಿ ಟ್ರಾನ್ಸ್ಫರ್ ಪ್ರಾಜೆಕ್ಟ್ಸ್ ಗಳು ಅದರಲ್ಲೂ ಕೂಡ ಕ್ರಾಸ್ ಬಾರ್ಡರ್ ನಲ್ಲಿ ಆಗುವಂತೆ ಮಾಡೋದಕ್ಕೆ. ಇದರಿಂದಾಗಿ ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಡೆವಲಪ್ ಆಗುತ್ತೆ, ಕ್ಲೀನ್ ಎನರ್ಜಿಯನ್ನ, ಎಫಿಷಿಯಂಟ್ ಎನರ್ಜಿಯನ್ನ ನಾವು ಡೆವಲಪ್ ಮಾಡಲಿಕ್ಕೆ. ಇದರಿಂದ ಲೋ ಕಾರ್ಬನ್ ಎನ್ವಿರಾನ್ಮೆಂಟ್ ನ ಕಡೆಗೆ ಒಂದು ಮೊಮೆಂಟಮ್ ಅನ್ನುವಂಥದ್ದು ಪುಷ್ ಆಗುತ್ತೆ. ಸೋಲಾರ್ ಪವರ್ಡ್ ಎಕನಾಮಿಕ್ ರಿಕವರಿಯನ್ನ ಕೂಡ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಏನೆಲ್ಲ ಚಾಲೆಂಜಸ್ ಗಳನ್ನ ಈ ಒಂದು ಇನಿಷಿಯೇಟಿವ್ ಹೊಂದಿದೆ ಅಂತ ಅಂದಾಗ, ಇಂಪ್ರೂವಿಂಗ್ ದಿ ಎಫಿಷಿಯನ್ಸಿ ಅನ್ನುವಂಥದ್ದು ಎಕ್ಸಿಸ್ಟಿಂಗ್ ಸೋಲಾರ್ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಭಾರತದಲ್ಲಿ ಇದರಿಂದ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇನ್ನಷ್ಟು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ರ ಅವಶ್ಯಕತೆ ಇದೆ. ಮೆಜಾರಿಟಿ ಆಫ್ ದಿ ಸೋಲಾರ್ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದು ಡೆಸರ್ಟ್ ರೀಜನ್ ಅಲ್ಲಿ ಇದೆ. ಇದರಿಂದಾಗಿ ಡಸ್ಟ್ ಡೆಪಾಸಿಟ್ ಆನ್ ಪ್ಯಾನಲ್ಸ್, ಪ್ಯಾನಲ್ಸ್ ಗಳ ಮೇಲೆ ಧೂಳು ಅನ್ನುವಂಥದ್ದು ಯಾವಾಗ್ಲೂ ಕೂರುತ್ತೆ. ಹಾಗಾಗಿ ಸೋಲಾರ್ ಎನರ್ಜಿ ಕನ್ವರ್ಷನ್ ಎಫಿಷಿಯನ್ಸಿ ಅನ್ನುವಂಥದ್ದು ಈ ಡಸ್ಟ್ ನಿಂದ 40%ರಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಇದಕ್ಕೊಂದು ಸೊಲ್ಯೂಷನ್ ಅನ್ನ ಕಂಡುಹಿಡಿಬೇಕಾಗತ್ತೆ.
ಇನ್ನು ಸೋಲಾರ್ ಎನರ್ಜಿ ಟೆಕ್ನಾಲಜಿಸ್ಗಳಾದಂಥ ಬ್ಯಾಟ್ರೀಸ್ ಆ್ಯಂಡ್ ಪ್ಯಾನಲ್ಸ್ ಇವೆಲ್ಲವೂ ಕೂಡ ಎನರ್ಜಿ ಇಂಟೆನ್ಸಿವ್ ರಾ ಮೆಟೀರಿಯಲ್ಸ್ಗಳನ್ನು ಬಳಕೆ ಮಾಡ್ಕೊಳ್ತವೆ. ಸೆವರಲ್ ಕೆಮಿಕಲ್ಸ್ ಆ್ಯಂಡ್ ಹೆವಿ ಮೆಟಲ್ಸ್ಗಳ ಬಳಕೆ ಇಲ್ಲಾಗತ್ತೆ. ಇವುಗಳನ್ನು ಸರಿಯಾದ ರೀತಿಯಲ್ಲೇ ಡಿಸ್ಪೋಸ್ ಮಾಡಬೇಕಾಗತ್ತೆ, ಅದು ಆಗ್ತಾ ಇಲ್ಲ, ಅದು ಕೂಡ ಒಂದು ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗಳು ಕೂಡ ಇದರೊಟ್ಟಿಗೆ ಅಸೋಸಿಯೇಟ್ ಆಗಿದೆ. ಆದರೂ ಕೂಡ ಒಟ್ಟಾರೆಯಾಗಿ ಇದರಿಂದ ಹಲವಾರು ಉಪಯೋಗಗಳೇ ಇರೋದ್ರಿಂದಾಗಿ ಗ್ರೀನ್ ಗ್ರಿಡ್ ಇನಿಷಿಯೇಟಿವ್ ಒಂದು ಉತ್ತಮವಾದಂಥ ಇನಿಷಿಯೇಟಿವ್ ಆಗಿದ್ದು, ಭಾರತ ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ ಅಡಿಯಲ್ಲಿ ಗ್ರೀನ್ ಗ್ರಿಡ್ ಇನಿಷಿಯೇಟಿವ್, ಅದರಲ್ಲಿ ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಅನ್ನುವಂಥ ಇನಿಷಿಯೇಟಿವ್ ಅನ್ನು UKಯೊಟ್ಟಿಗೆ ಜಾಯಿಂಟ್ ಆಗಿ ಈಗ ಲಾಂಚ್ ಮಾಡಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಮೆಷರ್ಸ್ ಟು ಬೂಸ್ಟ್ ಫೋರೆಕ್ಸ್ ರಿಸರ್ವ್ಸ್ ಅನ್ನುವಂಥದ್ದು. ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ಗಳನ್ನು ಹೆಚ್ಚುಗೊಳಿಸಲಿಕ್ಕೆ ಏನೆಲ್ಲ ಮೆಷರ್ಸ್ಗಳನ್ನು ಭಾರತ ತಗೊಳ್ತಾ ಇದೆ ಅನ್ನುವಂಥದ್ದನ್ನು ಆರ್ಟಿಕಲ್ನಲ್ಲಿ ನಾವು ತಿಳ್ಕೊಳ್ಬೋದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಲಿಬ್ರಲೈಸೇಷನ್ ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನುವಂಥದ್ದು ಸಾಕಷ್ಟು ಮೆಷರ್ಸ್ಗಳನ್ನು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ಗಳ ಇನ್ಫ್ಲೋಸ್ ಅನ್ನು ಹೆಚ್ಚು ಮಾಡಲಿಕ್ಕೆ, ಒಳಹರಿವನ್ನು ಹೆಚ್ಚು ಮಾಡಲಿಕ್ಕೆ ಮತ್ತು ಭಾರತದ ಬೆಲೆ ಏನಿದೆ, ರುಪಿಯ ಬೆಲೆ ಅನ್ನುವಂಥದ್ದು ಇನ್ನಷ್ಟು ಡಿಪ್ರಿಷಿಯೇಟ್ ಆಗದೇ ಇರುವಂತೆ ನೋಡ್ಕೊಳ್ಳಿಕ್ಕೆ ಮುಖ್ಯವಾದಂಥ ಮೆಷರ್ಸ್ಗಳನ್ನು ತಗೊಳ್ತಾ ಇದೆ. ಯಾಕೆ RBI ಅನ್ನುವಂಥದ್ದು ಈ ಎಲ್ಲ ಮೆಷರ್ಸ್ಗಳನ್ನು ತಗೊಳ್ತಿದೆ ಅಂತ ಅಂದರೆ, 2022-23 ಈ ಒಂದು ಆರ್ಥಿಕ ವರ್ಷದಲ್ಲಿ ಈಗಾಗಲೇ 4.1% ಅಷ್ಟು ಡಿಪ್ರಿಸಿಯೇಷನ್ ಅನ್ನು ಭಾರತದ ರುಪಿ ಅನ್ನುವಂಥದ್ದು ಡಾಲರ್ನ ಎದುರಿಗೆ ಕಂಡಿರ್ತಕ್ಕಂಥದ್ದು. ಆನ್ಗೋಯಿಂಗ್ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ಗಳ ನಡುವೆ 4.1% ಅಷ್ಟು US ಡಾಲರ್ ಅನ್ನುವಂಥದ್ದು US ಡಾಲರ್ನ ಎದುರಿಗೆ ಭಾರತದ ರುಪಿ ಅನ್ನುವಂಥದ್ದು ಡಿಪ್ರಿಸಿಯೇಷನ್ಗೆ ಒಳಗಾಗಿದೆ. ಬೆಲೆ ಕುಸಿತ ಆಗಿರ್ತಕ್ಕಂಥದ್ದು 79.3 ರುಪೀಸ್ಗೆ ಬಂದು ಮುಟ್ಟಿರ್ತಕ್ಕಂಥದ್ದು ಈ ಫಿನಾನ್ಷಿಯಲ್ ಇಯರ್ನಲ್ಲಿ. ಇನ್ನು ಫಾರಿನ್ ಪೋಸ್ಟ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ಗಳು FPIs ಏನು ಭಾರತದಲ್ಲಿ ಇದ್ದು ಇವುಗಳನ್ನು ಹೊರಗಡೆ ತಗೊಂಡಿದ್ದಾರೆ ಅಂದರೆ ಹ್ಯಾವ್ ಪುಲ್ಡ್ ಔಟ್ 2.32 ಲ್ಯಾಕ್ ಕ್ರೋರ್ನಷ್ಟು ಹಣ ಅನ್ನುವಂಥದ್ದು ಅಥವಾ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಕಳೆದ 6 ತಿಂಗಳುಗಳಲ್ಲಿ ಭಾರತದಿಂದ ಹೊರ ಹರಿವನ್ನು ಕಂಡಿರ್ತಕ್ಕಂಥದ್ದು. ಇನ್ನು ಭಾರತದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ಗಳು ಯಾವಾಗಲೂ ಕೂಡ ನಮ್ಮಲ್ಲಿ ಸ್ಟೇಬಲ್ ಆಗಿರ್ತಿತ್ತು, ಒಂದಷ್ಟು ಹೆಚ್ಚಿನದಾಗಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ಗಳನ್ನು ಭಾರತ ಹೊಂದಿರ್ತಿತ್ತು. ಆದರೆ ಕಳೆದ 9 ತಿಂಗಳುಗಳನ್ನು ನಾವು ಕಂಡಾಗ US$50 ಬಿಲಿಯನ್ಗಳಷ್ಟು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ಗಳು ಕಡಿಮೆ ಆಗಿ ಅಥವಾ ಕುಸಿತವನ್ನು ಕಂಡು ಈಗ ಕೇವಲ 593 ಬಿಲಿಯನ್ನಷ್ಟು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ಗಳನ್ನು ಭಾರತ ಹೊಂದಿದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ RBI ಸಾಕಷ್ಟು ಮೆಷರ್ಸ್ಗಳನ್ನು ತಗೊಳ್ತಾ ಇದೆ ಫಾರೆಕ್ಸ್ ರಿಸರ್ವ್ಸ್ಗಳನ್ನು ಬೂಸ್ಟ್ ಮಾಡಲಿಕ್ಕೆ. ಹಾಗಾದರೆ ಏನಿದು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಳೋಣ. ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅನ್ನುವಂಥದ್ದು ಒಂದಷ್ಟು ಅಸೆಟ್ಸ್ಗಳು, ಇವು ರಿಸರ್ವ್ನ ರೂಪದಲ್ಲಿ ಸೆಂಟ್ರಲ್ ಬ್ಯಾಂಕ್ ಅಥವಾ ರಿಸರ್ವ್ ಬ್ಯಾಂಕ್ನಲ್ಲಿ ಇರುವಂಥದ್ದು ಫಾರಿನ್ ಕರೆನ್ಸೀಸ್ಗಳಲ್ಲಿ. ಇವು ಭಾರತದ ರುಪಿಯಲ್ಲಿರೋದಿಲ್ಲ, ಫಾರಿನ್ ಕರೆನ್ಸೀಸ್ಗಳ ರೂಪದಲ್ಲಿ ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಳಿ ಇರುವಂಥ ಫಾರಿನ್ ಕರೆನ್ಸೀಸ್ಗಳಾಗಿರುತ್ತೆ. ಇವುಗಳ ಅಡಿಯಲ್ಲಿ ನಾವು ಬಾಂಡ್ಸ್ ಅನ್ನು ಕಾಣಬಹುದು, ಟ್ರೆಜರಿ ಬಿಲ್ಸ್ಗಳನ್ನು ಕಾಣಬಹುದು, ಗೌರ್ಮೆಂಟ್ ಸೆಕ್ಯುರಿಟೀಸ್ಗಳನ್ನು G-Secs ಗಳನ್ನು ಕಾಣಬಹುದು. ಮೋಸ್ಟ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅನ್ನುವಂಥದ್ದು US ಡಾಲರ್ಸ್ಗಳಲ್ಲೇ ಇರುತ್ತೆ. ಮೋಸ್ಟ್ ಆಫ್ ದಿ ಫಾರೆಕ್ಸ್ ರಿಸರ್ವ್ ಅನ್ನುವಂಥದ್ದು US ಡಾಲರ್ಸ್ಗಳಲ್ಲೇ ಇರುತ್ತೆ. ಹಾಗಾದರೆ ಯಾವೆಲ್ಲ ಕಾಂಪೊನೆಂಟ್ಸ್ಗಳು ಸೇರಿ ಈ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ಗಳು ಆಗಿವೆ ಅನ್ನೋದಾದರೆ, ಫಾರಿನ್ ಕರೆನ್ಸಿ ಅಸೆಟ್ಸ್ಗಳು ಮುಖ್ಯವಾಗಿ, ನಂತರ ಗೋಲ್ಡ್ ರಿಸರ್ವ್ಸ್ಗಳು ಕೂಡ ಇದರ ಭಾಗ ಆಗುತ್ತೆ, ನಂತರ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ SDRs ಅಂತ ಹೇಳಿ ಏನು ಕರಿತೇವೆ ಇವು ಕೂಡ ಇದರ ಭಾಗ ಆಗುತ್ತೆ, ನಂತರದಲ್ಲಿ ರಿಸರ್ವ್ ಟ್ರಾನ್ಸ್ ಪೊಸಿಷನ್ ವಿತ್ ದಿ IMF ನೊಟ್ಟಿಗೆ ಭಾರತ ಹೊಂದಿರತಕ್ಕಂಥ ರಿಸರ್ವ್ ಟ್ರಾನ್ಸ್ ಪೊಸಿಷನ್ ಏನಿದೆ ಅದು ಕೂಡ ಫಾರೆಕ್ಸ್ ರಿಸರ್ವಿನ ಭಾಗವೇ ಆಗಿರುತ್ತೆ. ಹಾಗಾದರೆ ಏನೆಲ್ಲ ಮೆಷರ್ಸ್ಗಳನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತಗೊಳ್ತಾ ಇದೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ಗಳನ್ನು ಭಾರತದಲ್ಲಿ ಹೆಚ್ಚುಗೊಳಿಸ್ಲಿಕ್ಕೆ ಅಂತ ಅಂದಾಗ, FPIನ ವಿಚಾರಕ್ಕೆ ಬಂದರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಇನ್ ಡೆಪ್ತ್ನಲ್ಲಿ ಇರುವಂಥದ್ದು, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ಗಳು ಭಾರತದ G-Secs ಗಳಲ್ಲಿ ಗೌರ್ಮೆಂಟ್ ಸೆಕ್ಯುರಿಟೀಸ್ಗಳಲ್ಲಿ ಕಾರ್ಪೊರೇಟ್ ಬಾಂಡ್ಸ್ಗಳಲ್ಲಿ ಕೂಡ ಅವರು ಇನ್ವೆಸ್ಟ್ ಮಾಡ್ಬೋದಾಗಿರುತ್ತೆ. ಹಾಗೆಯೇ ಡೆಪ್ಟ್ ಪೋರ್ಟ್ಫೋಲಿಯೋ ಇನ್ಫ್ಲೋಸ್ಗಳನ್ನು ಬೂಸ್ಟ್ ಮಾಡಲಿಕ್ಕೆ ಅಂತ ಹೇಳಿ ಬ್ಯಾಸ್ಕೆಟ್ ಆಫ್ ಸೆಕ್ಯುರಿಟೀಸ್ಗಳು ಏನು FPIs ನವರಿಗೆ ಅವೈಲಬಲ್ ಇತ್ತು, ಸೆಕ್ಯುರಿಟೀಸ್ಗಳ ಬ್ಯಾಸ್ಕೆಟ್ ಏನು ಅವೈಲಬಲ್ ಇತ್ತು ಇದನ್ನು ವೈಡನ್ ಮಾಡ್ತಾ ಇದೆ ರಿಸರ್ವ್ ಬ್ಯಾಂಕ್. ಸೊ ದಟ್ ಬೇರೆ ಬೇರೆ ಬ್ಯಾಸ್ಕೆಟ್ ಆಫ್ ಸೆಕ್ಯುರಿಟೀಸ್ಗಳು ಇವರಿಗೆ ಅವೈಲಬಲ್ ಇದೆ ಅಂದಾಗ ಒಂದಲ್ಲ ಅಂತ ಅಂದರೆ ಬೇರೆ ಬೇರೆದ್ರಲ್ಲಿ ಆದರೂ ಕೂಡ ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ಬರ್ತಾರೆ ಅನ್ನುವಂಥ ಒಂದು ಬ್ಯಾಸ್ಕೆಟ್ ಅನ್ನು ವೈಡನ್ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದೆ FBI ಅಥವಾ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಅಥವಾ ಇನ್ವೆಸ್ಟರ್ಸ್ಗಳು ಇದು ಒಂದು ರೂಟ್ ಆಗುತ್ತೆ ಫಾರಿನ್ ಇನ್ವೆಸ್ಟ್ಮೆಂಟ್ಗೆ ಭಾರತದಲ್ಲಿ. ಯಾವೆಲ್ಲ ಮಾರ್ಗಗಳ ಅಡಿಯಲ್ಲಿ FPI ಇನ್ವೆಸ್ಟ್ಮೆಂಟ್ ಅನ್ನು ಕಾಣಬಹುದು ಭಾರತದಲ್ಲಿ ಅಂತ ಅಂದ್ರೆ, ಭಾರತದ ಇಂಡಿಯನ್ ಕಂಪನೀಸ್ಗಳು ಏನು ಲಿಸ್ಟ್ ಆಗಿರುತ್ತೆ, ಲಿಸ್ಟೆಡ್ ಇಂಡಿಯನ್ ಕಂಪನೀಸ್ಗಳಲ್ಲಿ ಶೇರ್ಸ್ನ ರೂಪದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು, ನಾನ್ ಕನ್ವರ್ಟಿಬಲ್ ಡಿಬೆಂಚರ್ಸ್ಗಳ ರೂಪದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬಹುದು, ಮ್ಯೂಚುವಲ್ ಫಂಡ್ನಲ್ಲಿ
ಯೂನಿಟ್ಸ್ ಆಫ್ ಡೊಮೆಸ್ಟಿಕ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು. ಜಿಸೆಕ್ಸ್ಗಳಲ್ಲಿ, ಗೌರ್ಮೆಂಟ್ ಸೆಕ್ಯುರಿಟೀಸ್ಗಳಲ್ಲಿ, ಸೆಕ್ಯುರಿಟಿ ರೆಸಿಪ್ಟ್ಸ್ಗಳಲ್ಲಿ, ಇನ್ನು ಬೇರೆ ಬೇರೆ ರೂಪದಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬಹುದು. ಒಟ್ಟಾರೆ ಈ ಸೆಕ್ಯುರಿಟಿ ಬ್ಯಾಸ್ಕೆಟ್ ಅನ್ನು ವೈಡನ್ ಮಾಡುವಂಥ ಕಾರ್ಯವನ್ನು ಭಾರತದ ರಿಸರ್ವ್ ಬ್ಯಾಂಕ್ ಮಾಡಿರ್ತಕ್ಕಂಥದ್ದು. ಹೈಯರ್ ರಿಟರ್ನ್ಸ್ಗಳನ್ನು ನೀಡುವಂಥದ್ದು ಆರ್ ಬಿ ಐ ಈಗ ಹೆಚ್ಚು ರಿಟರ್ನ್ಸ್ಗಳನ್ನು ನೀಡೋದಕ್ಕೆ ಮುಂದಾಗಿದೆ ಫಾರಿನ್ ಕರೆನ್ಸಿ ಡೆಪಾಸಿಟ್ಸ್ಗಳ ಮೇಲೆ. ಸೊ ದಟ್ ರಿಸರ್ವ್ಸ್ಗಳನ್ನು ಇಲ್ಲೇ ಭಾರತದಲ್ಲಿ ಉಳಿಸ್ತಾರೆ ಅನ್ನುವಂಥದ್ದು. ಹೊರ ಹರಿವು ಆಗದೆ ಒಳಗಡೆ ಅಂದರೆ ಭಾರತದಲ್ಲಿಯೇ ಈ ಎಫ್ ಪಿ ಐ ಎಫ್ ಡಿ ಐಸ್ಗಳ ಇನ್ವೆಸ್ಟ್ಮೆಂಟ್ ಉಳಿಯುತ್ತೆ. ಇದರಿಂದ ಫಾರೆಕ್ಸ್ ರಿಸರ್ವ್ ಹೆಚ್ಚಾಗುತ್ತೆ. ಹಾಗಾಗಿ ಅವರಿಗೆ ಒಳ್ಳೆ ರಿಟರ್ನ್ಸ್ಗಳನ್ನು, ಹೈಯರ್ ರಿಟರ್ನ್ಸ್ಗಳನ್ನು ನೀಡೋದ್ರ ಕಡೆ ಗಮನ ಹರಿಸ್ತಾ ಇರ್ತಕ್ಕಂಥದ್ದು. ಇನ್ನು ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್ಸ್ ಅಂತ ಹೇಳಿ ಏನು ಕರಿತೇವೆ, ಅದರ ಅಡಿಯಲ್ಲಿ ರೂಲ್ಸ್ ಇರುವಂಥದ್ದನ್ನ ರಿಲ್ಯಾಕ್ಸೇಷನ್ ಮಾಡ್ತಾ ಇದೆ. ರಿಲ್ಯಾಕ್ಸಿಂಗ್ ದಿ ಇ ಸಿ ಬಿಸ್, ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್. ಕಾರ್ಪೊರೇಟ್ ಹೌಸಸ್ಗಳಿಗೆ ಏನು ರೂಲ್ಸ್ಗಳನ್ನು ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್ನ ವಿಚಾರದಲ್ಲಿ ಈಗ ಆರ್ ಬಿ ಐ ಆಲ್ರೆಡಿ ಮಾಡಿತ್ತು, ಆ ರೂಲ್ಸ್ಗಳನ್ನು ಈಗ ರಿಲ್ಯಾಕ್ಸ್ ಮಾಡ್ತಾ ಇದೆ. ಆಟೋಮ್ಯಾಟಿಕ್ ರೂಪ್ನ ಮುಖಾಂತರವಾಗಿ ಅವರು ಹೊರಗಿನಿಂದ ಪಡ್ಕೊಳ್ಬೋದಾಗಿದ್ದಂಥ ಸಾಲ ಏನಿತ್ತು, ಇದನ್ನು US$1.5 billion ಅಂತ ಹೇಳಿ ಏರಿಕೆಯನ್ನು ಮಾಡ್ತಾ ಇದೆ. ಈ ಮುಖಾಂತರ ಅವರು ಹೆಚ್ಚು ಹಣವನ್ನು ಹೊರಗಿನಿಂದ ಪಡ್ಕೊಳ್ಬೋದಾಗತ್ತೆ, ಕ್ಯಾಪಿಟಲ್ ಮಾರ್ಕೆಟ್ನವರು, ಕಾರ್ಪೊರೇಟ್ಸ್ಗಳು. ಹಾಗೆಯೇ ಬಾರೋಯಿಂಗ್ ಕಾಸ್ಟ್ನ ಮೇಲೆ ಇರುವಂಥ ಕ್ಯಾಪ್ ಏನಿತ್ತು, ಇದನ್ನು ಕೂಡ 1 percentage point ಹೆಚ್ಚು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಎಕ್ಸ್ಪೋರ್ಟ್ ಟ್ಯಾಕ್ಸಸ್ಗಳ ವಿಚಾರಕ್ಕೆ ಬಂದರೆ, ಎಕ್ಸ್ಪೋರ್ಟ್ ಟ್ಯಾಕ್ಸಸ್ಗಳ ವಿಚಾರಕ್ಕೆ ಬಂದರೆ, ಎಕ್ಸ್ಪೋರ್ಟ್ ಟ್ಯಾಕ್ಸಸ್ ಅನ್ನು ಇನ್ಕ್ರೀಸ್ ಮಾಡಿದೆ ಆಯಿಲ್ ಅಂಡ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳ ವಿಚಾರದಲ್ಲಿ, ಮತ್ತು ಇಂಪೋರ್ಟ್ ಡ್ಯೂಟಿ ಆನ್ ಗೋಲ್ಡ್ ಅನ್ನು ಕೂಡ ಇನ್ಕ್ರೀಸ್ ಮಾಡಿದೆ. ಇದರ ಮುಖಾಂತರವಾಗಿ ಸಿ ಎ ಡಿ, ಕರೆಂಟ್ ಅಕೌಂಟ್ ಡೆಫಿಸಿಟ್ ಏನು ಭಾರತದಲ್ಲಿ ಇವತ್ತು ವೈಡನ್ ಆಗ್ತಾ ಇದೆ, ಅಂದರೆ ಹೆಚ್ಚಾಗ್ತಾ ಇದೆ, ಆ ಡೆಫಿಸಿಟ್ ಅನ್ನು ಕಡಿಮೆ ಮಾಡೋದು ಇದರ ಮುಖ್ಯ ಉದ್ದೇಶ ಆಗ್ತಾ ಇದೆ. ಇನ್ನು ಎಫ್ ಸಿ ಎನ್ ಆರ್ ಅಂಡ್ ಎನ್ ಆರ್ ಇ ಡೆಪಾಸಿಟ್ಸ್ಗಳ ಮೇಲೆ ಎಕ್ಸೆಂಪ್ಷನ್ ಅನ್ನು ಹಾಕ್ತಾ ಇರ್ತಕ್ಕಂಥದ್ದು. ಈ ರೀತಿ ಬೇರೆ ಬೇರೆ ಮೆಷರ್ಸ್ಗಳನ್ನು ಭಾರತದ ರಿಸರ್ವ್ ಬ್ಯಾಂಕ್ ತಗೊಳ್ತಾ ಇದೆ, ಫಾರೆಕ್ಸ್ ರಿಸರ್ವ್ಸ್ಗಳನ್ನು ಹೆಚ್ಚು ಹೊರ ಹರಿವು ಆಗದಂತೆ ಕಂಟೈನ್ ಮಾಡಲಿಕ್ಕೆ, ಮತ್ತು ಭಾರತದ ಫಾರೆಕ್ಸ್ ರಿಸರ್ವ್ಸ್ಗಳು ಭಾರತಕ್ಕೆ ಒಳ ಹರಿವು ಹೆಚ್ಚಾಗುವಂತೆ ಮಾಡಲಿಕ್ಕೆ, ಇದೆಲ್ಲವೂ ಕೂಡ ನಮಗೆ ತಿಳಿದಿರಬೇಕು. ಯಾಕೆಂತಂದರೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ಗಳು ಖಾಲಿ ಆಗುವಂಥದ್ದು ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಶ್ರೀಲಂಕಾ ಇವತ್ತು ಆಲ್ರೆಡಿ ಏನು ಫೇಸ್ ಮಾಡ್ತಾ ಇದೆ, ರುಪಿ ಅವರ ಒಂದು ರುಪಿ ಡಿಪ್ರಿಸಿಯೇಷನ್ ಆಗಿದ್ದರಿಂದ, ಮತ್ತು ಇನ್ಫ್ಲೇಷನ್ ಬಹು ಹೆಚ್ಚಾಗ್ತಿರೋದ್ರಿಂದ, ಮತ್ತು ಅವರಲ್ಲಿ ಫಾರೆಕ್ಸ್ ರಿಸರ್ವ್ಸ್ಗಳು ಬಹಳಷ್ಟು ಕುಸಿತವನ್ನು ಕಂಡಿದ್ರಿಂದ, ಈ ವಿಚಾರಕ್ಕೆ ಬಂದಾಗ ಫಾರೆಕ್ಸ್ ರಿಸರ್ವ್ಸ್ಗಳ ವಿಚಾರದಲ್ಲಿ ಭಾರತ ಬೆಟರ್ ಪರ್ಫಾರ್ಮೆನ್ಸ್ ಅನ್ನು ತೋರಿಸ್ತಾ ಇತ್ತು. ಯಾಕೆಂದರೆ ಆಲ್ಮೋಸ್ಟ್ ಎವ್ರಿ ಟೈಮ್ನಲ್ಲಿ ನಾವು ಒಳ್ಳೆ ಅಮೌಂಟ್ ಆಫ್ ಫಾರೆಕ್ಸ್ ರಿಸರ್ವ್ಸ್ಗಳನ್ನು ಹೊಂದಿರ್ತೇವೆ. $600 billion ಕೂಡ ಹೆಚ್ಚಿನ ಫಾರೆಕ್ಸ್ ರಿಸರ್ವ್ಸ್ಗಳು ಭಾರತದ ಬಳಿ ಇರ್ತಾ ಇತ್ತು. ಇತ್ತೀಚೆಗೆ ಈ ಒಂದು ಕುಸಿತವನ್ನು ಕಳೆದ 9 ತಿಂಗಳುಗಳಲ್ಲಿ ನಾವು ಕಾಣ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಫಾರೆಕ್ಸ್ ರಿಸರ್ವ್ಸ್ಗಳನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಮೆಷರ್ಸ್ಗಳನ್ನು ತಗೊಳ್ಬಹುದು ಅನ್ನುವಂಥದ್ದನ್ನು ಆರ್ ಬಿ ಐ ಸಜೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಇಂದಿನ ಕಡೆಯ ಆರ್ಟಿಕಲ್ ಜೇಮ್ಸ್ ವೆಬ್ ಟೆಲಿಸ್ಕೋಪ್ಸ್ ಫಸ್ಟ್ ಇಮೇಜಸ್, ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪಿನ ಮೊದಲ ಇಮೇಜಸ್ಗಳು, ಮೊದಲ ಸೆಟ್ ಆಫ್ ಇಮೇಜಸ್ಗಳನ್ನು ನಾಸಾ ಇತ್ತೀಚೆಗೆ ರಿಲೀಸ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆರ್ಟಿಕಲ್ ಅನ್ನು ಚರ್ಚೆ ಮಾಡ್ತಿರ್ತಕ್ಕಂಥದ್ದು. 5 different regions ಆಫ್ ಸ್ಕೈ ಇಂದ ತೆಗೆದಿರ್ತಕ್ಕಂಥ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ನ ಮುಖಾಂತರವಾಗಿ ಕ್ಯಾಪ್ಚರ್ ಆಗಿರುವಂತಹ ಇಮೇಜಸ್ಗಳನ್ನು ಈಗ ನಾಸಾ ರಿಲೀಸ್ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಮುಖ್ಯವಾಗಿ 4.6 billion years ಅಗೋ ಕಾಣಿಸ್ಕೊಂಡಿದ್ದಂಥ ಗ್ಯಾಲಾಕ್ಸಿ ಕ್ಲಸ್ಟರಿನ ಇಮೇಜಸ್ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಹಾಗೆ ಡೀಪೆಸ್ಟ್ ಅಂಡ್ ಫೈನೆಸ್ಟ್ ಇನ್ಫ್ರಾರೆಡ್ ಇಮೇಜ್ ಆಫ್ ಮೋಸ್ಟ್ ಡಿಸ್ಟೆಂಟ್ ಅಂಡ್ ಓಲ್ಡೆಸ್ಟ್ ಗ್ಯಾಲಾಕ್ಸೀಸ್ ಇವತ್ತಿನವರೆಗೂ ಏನು ನಾವು ಕಂಡುಹಿಡಿದಿದ್ದೇವೆ, ಡಿಸ್ಕವರ್ ಮಾಡಿದ್ದೇವೆ, ಅದರಲ್ಲಿನ ಅತಿ ದೂರವಾದಂಥ ಅತಿ ಹಳೆಯದಾದಂಥ ಗ್ಯಾಲಾಕ್ಸೀಸ್ಗಳ ಫೈನೆಸ್ಟ್ ಇಮೇಜಸ್ಗಳನ್ನು ಈ ಒಂದು ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅನ್ನುವಂಥದ್ದು ನೀಡಿದೆ, ಇದೇ ಮೊದಲ ಬಾರಿಗೆ. ಇನ್ನು ಇವೆಲ್ಲ ಇಮೇಜಸ್ಗಳು ನಮಗೆ ಏನು ತಿಳಿಸುತ್ತೆ ಅಂತಂದರೆ, ಗ್ಯಾಲಾಕ್ಸೀಸ್ಗಳ ಮಾಸ್, ಏಜ್, ಹಿಸ್ಟರಿ, ಕಾಂಪೋಸಿಷನ್ ಅನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ವಿಜ್ಞಾನಿಗಳಿಗೆ ಇದು ಸಾಕಷ್ಟು ನೆರವಾಗುವಂಥ ಒಂದು ಪಿಕ್ಚರ್ಸ್ಗಳಾಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಜೇಮ್ಸ್ ವೆಬ್ ಟೆಲಿಸ್ಕೋಪ್ನ ಬಗ್ಗೆ, ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಇದು ಕೇವಲ ನಾಸಾದ ಒಂದು ರಿಸಲ್ಟ್ ಅಲ್ಲ, ನಾಸಾದೊಟ್ಟಿಗೆ, USA ಯ ನಾಸಾದೊಟ್ಟಿಗೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಕೆನಡಿಯನ್ ಸ್ಪೇಸ್ ಏಜೆನ್ಸಿ ಇವರೆಲ್ಲರೂ ಕೂಡ ಸೇರಿ ಕೊಲಾಬರೇಟಿವ್ ಎಫರ್ಟ್ನಲ್ಲಿ ಡಿಸೆಂಬರ್ 2021 ಹೊರತಂದಂಥದ್ದೇ ಈ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅನ್ನುವಂಥದ್ದು. ಇದರ ಕನ್ಸ್ಟ್ರಕ್ಷನ್ಗೆ 20 ವರ್ಷಗಳೇ ಜರುಗಿರ್ತಕ್ಕಂಥದ್ದು. ಇದರ ಮುಖ್ಯ ಉದ್ದೇಶ ಏನು ಅಂತ ಅಂದರೆ, ಕಾಸ್ಮಿಕ್ ಹಿಸ್ಟರಿಯ ಎಲ್ಲ ಹಂತವನ್ನು ಎಕ್ಸಮೈನ್ ಮಾಡುವಂಥದ್ದನ್ನು ಇದು ಮಾಡುತ್ತೆ. ಬಿಗ್ ಬ್ಯಾಂಗ್ನಿಂದ ಹಿಡಿದು ಫಾರ್ಮೇಷನ್ ಆಫ್ ಗ್ಯಾಲಾಕ್ಸೀಸ್, ಸ್ಟಾರ್ಸ್, ಪ್ಲಾನೆಟ್ಸ್, ಎವಲ್ಯೂಷನ್ ಆಫ್ ಆರ್ ಓನ್ ಸೋಲಾರ್ ಸಿಸ್ಟಮ್ ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಅನ್ನುವಂಥದ್ದು ಇವತ್ತಿಗೂ ಕೂಡ ಮಿಸ್ಟ್ರಿಯಾಗಿ ಏನಿದೆ ಅದನ್ನು ಅರ್ಥಕೊಳ್ಳೋದಕ್ಕೆ ಇದು ನೆರವಾಗ್ತಾ ಹೋಗುತ್ತೆ. ಈ ಜೇಮ್ಸ್ ವೆಬ್ ಟೆಲಿಸ್ಕೋಪಿನ ಗೋಲ್ಸ್ಗಳನ್ನು 4 themes ಗ್ರೂಪಿಂಗ್ ಮಾಡೋದಾದರೆ, 13.5 billion years ಹಿಂದಕ್ಕೆ ಸರಿದು
ಅಲ್ಲಿನ ಮೊದಲ ಸ್ಟಾರ್ಸ್ ಅಂಡ್ ಗ್ಯಾಲಾಕ್ಸೀಸ್ಗಳು ಡಾರ್ಕ್ನೆಸ್ ನಿಂದ ಯಾವ ರೀತಿಯಾಗಿ ಫಾರ್ಮ್ ಆದವು ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥದ್ದು. ಸೆಕೆಂಡ್ ಥಿಂಗ್, ಫೈಂಟೆಸ್ಟ್ ಅರ್ಲಿಯೆಸ್ಟ್ ಗ್ಯಾಲಾಕ್ಸೀಸ್ಗಳಿಗೂ ಇವತ್ತಿನ ಗ್ರ್ಯಾಂಡ್ ಸ್ಪೈರಲ್ಸ್ಗಳಿಗೂ ಕೂಡ ಇರುವಂಥ ಒಂದು ಕಂಪ್ಯಾರಿಸನ್ ಅನ್ನು ಮಾಡುವಂಥದ್ದು. ಥರ್ಡ್, ಎಲ್ಲಿ ಸ್ಟಾರ್ಸ್ ಅಂಡ್ ಪ್ಲಾನೆಟರಿ ಸಿಸ್ಟಮ್ ಅನ್ನುವಂಥದ್ದು ಮೊದಲ ಬಾರಿಗೆ ಹುಟ್ಟುಕೊಳ್ತು ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥದ್ದು. ನಾಲ್ಕನೇದಾಗಿ, ಅಟ್ಮಾಸ್ಫಿಯರ್ ಆಫ್ ಎಕ್ಸ್ಟ್ರಾ ಸೋಲಾರ್ ಪ್ಲಾನೆಟ್ಸ್ಗಳನ್ನು ಅಬ್ಸರ್ವ್ ಮಾಡುವಂಥದ್ದು. ಬಿಯಾಂಡ್ ಅವರ್ ಸೋಲಾರ್ ಸಿಸ್ಟಮ್, ಎಕ್ಸ್ಟ್ರಾ ಸೋಲಾರ್ ಪ್ಲಾನೆಟ್ಸ್ಗಳ ಅಟ್ಮಾಸ್ಫಿಯರ್ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಅಬ್ಸರ್ವ್ ಮಾಡುವಂಥದ್ದು. ಇನ್ನೆಲ್ಲಾದರೂ ಕೂಡ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಲೈಫ್ ಅನ್ನುವಂಥದ್ದು ಯೂನಿವರ್ಸ್ನಲ್ಲಿ ಇದೆಯಾ ಅನ್ನುವಂಥದ್ದನ್ನು ಗುರುತಿಸುವಂಥದ್ದು. ಹಬ್ಬಲ್ ಟೆಲಿಸ್ಕೋಪ್ ಅನ್ನುವಂಥದ್ದು ಈ ಹಿಂದೆ ಇತ್ತು, ನಂತರದಲ್ಲಿ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅನ್ನುವಂಥದ್ದನ್ನು ನಾವು ಕಂಡ್ವಿ. ಹಾಗಾದರೆ ಹಬ್ಬಲ್ಗೂ ಮತ್ತು ಜೇಮ್ಸ್ ವೆಬ್ಗೂ ಇರುವಂಥ ವ್ಯತ್ಯಾಸ ಏನು ಅಂತ ಅಂದರೆ, ಹಬ್ಬಲ್ಸ್ನ ವರ್ಕ್ ಅನ್ನುವಂಥದ್ದು ಅಲ್ಟ್ರಾ ವೈಲೆಟ್ ಅಂಡ್ ವಿಸಿಬಲ್ ಸ್ಪೆಕ್ಟ್ರಮ್ ಆಫ್ ಲೈಟ್ ಅನ್ನು ಅದು ಹೊಂದಿರ್ತಿತ್ತು. ಆದರೆ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅನ್ನುವಂಥದ್ದು ಇನ್ಫ್ರಾರೆಡ್ ರೇಡಿಯೇಷನ್ಸ್ಗಳನ್ನು ಪ್ರೈಮರಿಲಿ 0.6 ಇಂದ 28 ಮೈಕ್ರಾನ್ಸ್ಗಳನ್ನಷ್ಟು ಇರುವಂಥ ರೇಡಿಯೇಷನ್ಸ್ಗಳನ್ನು ಕೂಡ ಕವರ್ ಮಾಡಿಕೊಳ್ಳುವಂಥದ್ದು ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ನ ಅಡಿಯಲ್ಲಿ ನಾವು ಕಾಣ್ಬೋದಾಗುತ್ತೆ. ಮುಖ್ಯವಾಗಿ ಇನ್ಫ್ರಾರೆಡ್ ರೇಡಿಯೇಷನ್ಸ್ಗಳನ್ನು ಅಬ್ಸರ್ವ್ ಮಾಡುತ್ತೆ ಅನ್ನುವಂಥದ್ದನ್ನು ಮರೆಯೋ ಹಾಗಿಲ್ಲ. ಹಾಗೆಯೇ ಇದು ಸಾಕಷ್ಟು ಹೆಚ್ಚಿನ ಗಾತ್ರವಾದದ್ದು ಕೂಡ, ಹಾಗೆ ಎಲ್ಲರ ಕೊಲ್ಯಾಬರೇಷನ್ನಿಂದ ಆಗಿದೆ. 21 ಡಿಸೆಂಬರ್ನಲ್ಲಿ ಬಂದರೂ ಕೂಡ 20 ವರ್ಷಗಳಷ್ಟು ಇದಕ್ಕೆ ಎಫರ್ಟ್ಸ್ ಅನ್ನು ಹಾಕಲಾಗಿದೆ. ಇದರಿಂದಾಗಿ ಹಲವಾರು ಯೋಜನೆಗಳನ್ನು ಹಾಕ್ಕೊಳ್ಳಲಾಗಿದೆ. ಇದರಿಂದ ನಾವು ಇದೆಲ್ಲದರ ಮಾಹಿತಿಯನ್ನು ಪಡಿತೇವೆ ಅನ್ನುವಂಥ ಒಂದು ಉತ್ಸುಕರಾಗಿರ್ತಕ್ಕಂಥದ್ದು. ಹಾಗಾದರೆ ಬೇರೆ ಬೇರೆ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಮಿಷನ್ಸ್ಗಳ ಬಗ್ಗೆ ಒಮ್ಮೆ ಗಮನ ಹರಿಸೋದಾದ್ರೆ, ಪಯನೀರ್ ಅನ್ನುವಂಥ ಒಂದು ಸ್ಪೇಸ್ ಎಕ್ಸ್ಪ್ಲೋರೇಷನ್ ಮಿಷನ್ ಅನ್ನು ಇಲ್ಲಿ ನಾವು ನೆನಪಿಸ್ಕೊಳ್ಬಹುದು. ಇದು ಫಸ್ಟ್ ಸ್ಪೇಸ್ ಕ್ರಾಫ್ಟ್ ಆಗಿತ್ತು. ಸೋಲಾರ್ ಸಿಸ್ಟಮಿನ ಮೋಸ್ಟ್ ಫೋಟೋಜೆನಿಕ್ ಗ್ಯಾಸ್ ಜೈಂಟ್ಸ್ ಅಂತ ಗುರುತಿಸುವಂತ ಜುಪಿಟರ್ ಅಂಡ್ ಸ್ಯಾಟ್ರನ್ಗೆ ವಿಸಿಟ್ ಮಾಡಿದಂತ ಮೊದಲ ಸ್ಪೇಸ್ ಕ್ರಾಫ್ಟ್ ಅಂತ ಹೇಳಿ ಪಯೋನೀರ್ ಗುರುತಿಸ್ಕೊಳ್ಳುತ್ತೆ. ವಾಯೇಜರ್ 1 ಅಂಡ್ 2 ಅನ್ನುವಂಥ ಪ್ರೋಬ್ಸ್ಗಳು ಕೂಡ ಇದರಲ್ಲಿ ಬಂದಂಥದ್ದು. ಅಲ್ಲಿ ಮೆನಿ ಇಂಪಾರ್ಟೆಂಟ್ ಡಿಸ್ಕವರೀಸ್ಗಳನ್ನ ಜುಪಿಟರ್ ಅಂಡ್ ಸ್ಯಾಟ್ರನ್ ಬಗ್ಗೆ ಮಾಡಿದಂಥದ್ದು. ವಾಯೇಜರ್ 1 ಅನ್ನುವಂಥದ್ದು ಕರೆಂಟ್ಲಿ ಫಾಸ್ಟೆಸ್ಟ್ ಮ್ಯಾನ್ ಮೇಡ್ ಆಬ್ಜೆಕ್ಟ್ ಫ್ರಮ್ ಅರ್ತ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಇನ್ನು ಚಂದ್ರ ಅನ್ನುವಂಥ ಇನಿಷಿಯೇಟಿವ್ ಅನ್ನ 1999 ಆಗಿನಿಂದಲೂ ಕೂಡ ಚಂದ್ರ ಎಕ್ಸ್ರೇ ಅಬ್ಸರ್ವೇಟರಿ ಅನ್ನುವಂಥದ್ದು ಸ್ಕೈಸ್ ಅನ್ನ ಎಕ್ಸ್ರೇ ಲೈಟ್ ನಲ್ಲಿ ಸ್ಕ್ಯಾನ್ ಮಾಡ್ತಾ ಇದೆ, ಲುಕಿಂಗ್ ಅಟ್ ಸಮ್ ಆಫ್ ದಿ ಮೋಸ್ಟ್ ಡಿಸ್ಟೆಂಟ್ ಅಂಡ್ ಬಿಜಾರ್ ಆಸ್ಟ್ರೋನಾಮಿಕಲ್ ಇವೆಂಟ್ಸ್. ಇದು ಚಂದ್ರದಿಂದ ಆಗ್ತಾ ಇರತಕ್ಕಂಥದ್ದು. ಸ್ಪಿಯರ್ ಎಕ್ಸಸ್ ಅಂದ್ರೆ ಸ್ಪೆಕ್ಟ್ರೋ ಫೋಟೋಮೀಟರ್ ಫಾರ್ ದ ಹಿಸ್ಟ್ರಿ ಆಫ್ ದಿ ಯೂನಿವರ್ಸ್ ಅಂಡ್ ಐಸಸ್ ಎಕ್ಸ್ಪ್ಲೋರರ್ ಅನ್ನುವಂಥದ್ದು. ಇದು 2 ಇಯರ್ ಮಿಷನ್ ಆಗಿದ್ದು, ಇದರಿಂದಾಗಿ ಸ್ಕೈನಲ್ಲಿರ್ತಕ್ಕಂಥ ಆಪ್ಟಿಕಲ್ ಆಸ್ ವೆಲ್ ಆಸ್ ನಿಯರ್ ಇನ್ಫ್ರಾರೆಡ್ ಲೈಟ್ ಅನ್ನುವಂಥದ್ದು ಹ್ಯೂಮನ್ ಐಗೆ ಕಂಡಿಲ್ಲ ಅಂದ್ರೂ ಕೂಡ ಇದನ್ನ ಸರ್ವೆ ಮಾಡುವಂತ ಕಾರ್ಯ ಅನ್ನುವಂಥದ್ದು ಆಗತ್ತೆ. ಇದರಿಂದಾಗಿ ಹಲವಾರು ಕಾಸ್ಮಿಕ್ ಕ್ವೆಶನ್ಸ್ಗಳಿಗೆ ಆನ್ಸರ್ ಅನ್ನುವಂಥದ್ದು ದೊರೆಯುತ್ತೆ. ಇದನ್ನ 2024ಕ್ಕೆ ಲಾಂಚ್ ಮಾಡಬೇಕು ಅಂತ ಹೇಳಿ, ಯಾವುದನ್ನ ಸ್ಪಿಯೋರ್ ಎಕ್ಸ್ನ 2024ಕ್ಕೆ ಲಾಂಚ್ ಮಾಡಬೇಕು ಅಂತ ಹೇಳಿ ಉದ್ದೇಶಿಸಲಾಗಿದೆ. 2 ವರ್ಷಗಳ ಒಂದು ಯೋಜನೆ ಆಗಿರ್ತಕ್ಕಂಥದ್ದು. ಇಂದಿನ ಸಂಚಿಕೆಯ ಒಂದು ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಇಂದಿನ ಸಂಚಿಕೆಯ ನಮ್ಮ ಮೊದಲ ಆರ್ಟಿಕಲ್ಗೆ ಸಂಬಂಧಿಸಿದಂತೆ, ಮಿಷನ್ ಇಂದ್ರಧನುಷ್ ಅನ್ನುವಂಥದ್ದು ಭಾರತ ಸರ್ಕಾರದಿಂದ ಲಾಂಚ್ ಆಗಿದೆ. ಇದು ಯಾವುದಕ್ಕೆ ಮುಖ್ಯವಾದಂತ ಗಮನವನ್ನ ಹರಿಸ್ತಾ ಇದೆ ಅನ್ನುವಂಥದ್ದನ್ನ ತಿಳಿಸ್ಬೇಕಾಗುತ್ತೆ. 2016ರ ಪ್ರಿಲಿಮ್ಸ್ ನಲ್ಲಿ ಈ ಪ್ರಶ್ನೆಯನ್ನ ಕೇಳಲಾಗಿತ್ತು. ಮತ್ತೊಮ್ಮೆ ನಾವಿದನ್ನ ರಿಪೀಟ್ ಮಾಡಿರ್ತಕ್ಕಂಥದ್ದು, ಮಿಷನ್ ಇಂದ್ರಧನುಷ್ನ ಉದ್ದೇಶ ಏನು ಅನ್ನುವಂಥದ್ದನ್ನ ನೀವು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸರಿ ಉತ್ತರಗಳನ್ನ ನೀಡಿದಂಥವರ ಹೆಸರುಗಳನ್ನ ಮುಂದಿನ ನಮ್ಮ ವಿಡಿಯೋಸ್ಗಳಲ್ಲಿ ಅನೌನ್ಸ್ ಮಾಡ್ತೇವೆ. ಹೆಚ್ಚು ಹೆಚ್ಚು ಉತ್ತರಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನೀಡೋದ್ರ ಮುಖಾಂತರವಾಗಿ ನಮ್ಮ ಮುಂದಿನ ವಿಡಿಯೋಸ್ಗಳನ್ನ ನಾವು ಮಾಡೋದಕ್ಕೆ ನಮ್ಮನ್ನು ಕೂಡ ಉತ್ತೇಜಿಸಿ. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.